ಹಲೋ ಇವರು ಒಂದು ಸಿ ಜೆ ಫಾಟೆಕ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಗೋರ್ಮೆಂಟ್ನವರ ಒಂದು ಡಿಜಿ ಲಾಕರ್ ಆ್ಯಪ್ನ ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಮತ್ತು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಮತ್ತು ಇಲ್ಲಿ ಯಾವ ರೀತಿ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಇಶ್ಯೂ ಮಾಡಿಕೊಂಡು ಯಾವ ರೀತಿ ನಾವು ಇಟ್ಕೋಬೇಕು ಅನ್ನೋ ಎಲ್ಲ ವಿಷಯಗಳನ್ನ ಇವತ್ತು ಚರ್ಚೆ ಮಾಡೋಣ ಹಾಗೆ ಸ್ನೇಹಿತರೆ ವಿಡಿಯೋ ಆರಂಭಿಸುವ ಮೊದಲು ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ಪ್ಲೇಸ್ಟೋರ್ನಲ್ಲಿ ಡಿಜಿ ಲಾಕರ್ ಅಂತ ನೀವು ಸರ್ಚ್ ಮಾಡಿದ ತಕ್ಷಣ ನಿಮಗೆ ಒಂದು ಡಿಜಿ ಲಾಕರ್ ಆ್ಯಪ್ ಅನ್ನೋದು ಶೋ ಆಗುತ್ತೆ ಈ ರೀತಿ ನೋಡ್ಬೋದು ಈ ರೀತಿ ಬ್ಲೂ ಕಲರ್ ಲಾಗೋ ಇದೆ ಸ್ನೇಹಿತರೆ ಈ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಡಿಜಿ ಲಾಕರ್ ಅಂತ ಬರ್ತಾ ಇದೆ ಈ ರೀತಿ ನಂತರದಲ್ಲಿ ಇಲ್ಲಿ ಲ್ಯಾಂಗ್ವೇಜನ್ನ ಸೆಲೆಕ್ಟ್ ಮಾಡ್ಕೋಬೇಕು ಕಂಟಿನ್ಯೂ ಇನ್ ಇಂಗ್ಲಿಷ್ ಅಂತ ನಾನು ಕ್ಲಿಕ್ ಮಾಡ್ತೀನಿ ನಂತರದಲ್ಲಿ ಇಲ್ಲಿ ನೋಡ್ಬೋದು ಸ್ಕಿಪ್ ಅಂತ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ಗಳನ್ನ ಶೋ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಅಂತ ನೀವು ನೋಡಬೇಕಾದ್ರೆ ನೋಡ್ಬೋದು ನಾನು ಸ್ಕಿಪ್ ಅಂತ ಕ್ಲಿಕ್ ಮಾಡ್ತೀನಿ ನಂತರ ಅದಿಲ್ಲಿ ಗೆಟ್ ಸ್ಟಾರ್ಟೆಡ್ ಅನ್ನೋಂಥ ಆಪ್ಷನ್ ಬಂದಿದೆ ಸ್ನೇಹಿತರೆ ಅಂದರೆ ಇಲ್ಲಿಂದ ಒಂದು ನಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅನ್ನೋದು ಶುರು ಆಗುತ್ತೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ನೀವು ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಮೊಟ್ಟ ಮೊದಲ ಬಾರಿ ನೀವು ಡೌನ್ಲೋಡ್ ಮಾಡಿದರೆ ನಾನು ಅಕೌಂಟ್ನ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ಅದನ್ನು ನನಗೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ನಾನು ಬಹಳ ದಿನದ ಹಿಂದೆ ಕ್ರಿಯೇಟ್ ಮಾಡಿದ್ದೀನಿ ಅದಕ್ಕಾಗಿ ನಾನು ಸೈನ್ ಇನ್ ಅಂತ ಕ್ಲಿಕ್ ಮಾಡ್ತೀನಿ ನೀವು ಅಕೌಂಟ್ ಕ್ರಿಯೇಟ್ ಅಂತ ಕ್ಲಿಕ್ ಕ್ಲಿಕ್ ಮಾಡಿಬಿಟ್ಟು ಕೆಲವೊಂದಿಷ್ಟು ಡೀಟೇಲ್ಸ್ಗಳನ್ನ ಹಾಕಿಬಿಟ್ಟು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ನೆಲ್ಲ ಹಾಕಿ ಇಲ್ಲಿ ನಾನು ಆಧಾರ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಸಿಕ್ಸ್ ಡಿಜಿಟ್ ಸೆಕ್ಯುರಿಟಿ ಪಿನ್ನ ಹಾಕಿಬಿಟ್ಟು ಲಾಗಿನ್ ಮಾಡಬೇಕಾಗುತ್ತೆ ಸೈನ್ ಇನ್ ಅಂತ ಅನ್ನೋಂಥ ಆಪ್ಷನ್ ಇಲ್ಲಿ ಕಾಣ್ತಾ ಇದೆ ನಾನು ಆಧಾರ್ ನಂಬರ್ನ ಹಾಕ್ತೀನಿ ಸ್ನೇಹಿತರೆ ಆಧಾರ್ ನಂಬರ್ ಅಥವಾ ಮೊಬೈಲ್ ನಂಬರ್ನೂ ಕೂಡ ಹಾಕೋಬೋದು ನಾನು ಮೊಬೈಲ್ ನಂಬರ್ನ ಹಾಕಿದ್ದೀನಿ ನಂತರದಲ್ಲಿ ನನ್ನೊಂದು ಸಿಕ್ಸ್ ಡಿಜಿಟ್ ಸೆಕ್ಯುರಿಟಿ ಪಿನ್ನ ಹಾಕಿಬಿಟ್ಟು ಇಲ್ಲಿ ಸೈನ್ ಇನ್ ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಮ್ಮ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿನ ಹಾಕಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಡಿಜಿ ಲಾಕರ್ ಮೆನು ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಆಧಾರ್ ಕಾರ್ಡ್ ಅನ್ನೋದು ಇಲ್ಲಿ ಶೋ ಆಗ್ತಾ ಇದೆ ಸ್ನೇಹಿತರೆ ನಾನು ಆಧಾರ್ ಕಾರ್ಡ್ನ ಇಲ್ಲಿ ಆಲ್ರೆಡಿ ಇಶ್ಯೂ ಇಟ್ಟಿದ್ದೀನಿ ಇಶ್ಯೂ ಅಂದರೆ ಡೌನ್ಲೋಡ್ ಮಾಡಿ ಇಟ್ಟಂಗೆ ಸ್ನೇಹಿತರೆ ಇಲ್ಲಿ ಪ್ಯಾನ್ ಕಾರ್ಡ್ ಅಂತ ಬರ್ತಾ ಇದೆ ಇಲ್ಲಿ ಎಲ್ಲ ಒಂದು ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ಗಳು ಯಾವುದೇ ಡಾಕ್ಯುಮೆಂಟ್ಸ್ನ ನಾವು ಇಟ್ಬೋದು ಸ್ನೇಹಿತರೆ ವೆಹಿಕಲ್ ಇನ್ಶೂರೆನ್ಸು ವೆಹಿಕಲ್ ಆರ್ ಸಿ ಬುಕ್ಕು ಹಾಗೆ ಯಾವುದೇ ಒಂದು ನಮ್ಮಲ್ಲಿ ಡ್ರೈವಿಂಗ್ ಲೈಸೆನ್ಸು ಆಧಾರ್ ಕಾರ್ಡು ಪ್ರ್ಯಾ ಪ್ಯಾನ್ ಕಾರ್ಡು ರೇಷನ್ ಕಾರ್ಡು ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಇಲ್ಲಿ ಇಶ್ಯೂ ಮಾಡಿ ಇಟ್ಕೋಬೋದು ಇಲ್ಲಿ ನೋಡ್ಬೋದು ಪ್ಯಾನ್ ಕಾರ್ಡು ಇದೆ ಸ್ನೇಹಿತರೆ ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ಆಧಾರ್ ಕಾರ್ಡ್ ನಾನು ಇಶ್ಯೂ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಆಧಾರ್ ಇಲ್ಲಿ ನಾನು ಇಶ್ಯೂ ಮಾಡಿದ್ದೀನಿ ಇದು ಒಂದು ಒರಿಜಿನಲ್ ಆಧಾರ್ ಕಾರ್ಡ್ನ ಅಷ್ಟೇ ವ್ಯಾಲ್ಯೂನ ಇದು ಹೊಂದಿರುತ್ತೆ ಸ್ನೇಹಿತರೆ ಎಲ್ಲಾದರೂ ನಾವು ತೋರಿಸೋದಾದರೆ ಈ ಡಾಕ್ಯುಮೆಂಟ್ಸ್ನ ಡ್ರೈವಿಂಗ್ ಲೈಸೆನ್ಸ್ನೂ ಕೂಡ ನಾವು ಪೊಲೀಸ್ ಅಥವಾ ಆರ್ ಟಿ ಒ ಯಾರಾದರೂ ನಮಗೆ ಒಂದು ವೆರಿಫಿಕೇಷನ್ಗಾಗಿ ಹಿಡಿದಾಗ ನಾವು ತೋರಿಸ್ಬೋದು ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿಯ ಒಂದು ಡೌಟ್ ಇಲ್ಲ ಸಂಪೂರ್ಣವಾಗಿದ್ದು ಒರಿಜಿನಲ್ ಒಂದು ಡಾಕ್ಯುಮೆಂಟ್ಸ್ನಷ್ಟೇ ವ್ಯಾಲ್ಯೂ ಇಲ್ಲಿ ಹೊಂದಿರುತ್ತೆ ಅಂದರೆ ಇದು ಇದು ಕೂಡ ಗೌರ್ಮೆಂಟ್ ಅಪ್ಲಿಕೇಶನ್ ಇದೆ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಎಕ್ಸ್ಪ್ಲೋರ್ ಮೋರ್ ಅಂತ ಇಲ್ಲಿ ಕ್ಲಿಕ್ ಮಾಡ್ತೀನಿ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳೊಂದು ಈ ರೀತಿ ಬೇರೆ ಬೇರೆ ಒಂದು ಸೆಕ್ಷನ್ ವೈಸ್ ಇಲ್ಲಿ ಬರುತ್ತೆ ಇಲ್ಲಿ ನೋಡ್ಬೋದು ಕ್ಯಾಟಗರಿ ವೈಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಯಾವುದೇ ಒಂದು ಸರ್ಕಾರಿ ಸೇವೆಗಳನ್ನ ಇಲ್ಲಿ ನಾವು ಡಾಕ್ಯುಮೆಂಟ್ಸ್ಗಳನ್ನ ಪಡ್ಕೋಬೋದು ಇಲ್ಲಿ ನೋಡ್ಬೋದು ಕರ್ನಾಟಕ ಅಂತ ಕ್ಲಿಕ್ ಮಾಡ್ತೀನಿ ಸ್ಟೇಟ್ ಹೆಸರು ಇತ್ತು ಸ್ನೇಹಿತರೆ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಸೇವೆಗಳು ಇಲ್ಲಿದೆ ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ನೋಡ್ಬೋದು ಹಾಗೇ ಇಲ್ಲಿ ಯಾವುದೇ ಒಂದು ಇಲ್ಲಿ ರೇಷನ್ ಕಾರ್ಡ್ ಅಂತ ಇದೆ ಸ್ನೇಹಿತರೆ ನಾನು ರೇಷನ್ ಕಾರ್ಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಹಾಗೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇದೆ ಇಲ್ಲಿ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನನ್ನ ಹೆಸರು ಬಂದಿದೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ ಸ್ನೇಹಿತರೆ ನಾವು ನಾ ಡಾಕ್ಯುಮೆಂಟ್ಸ್ನ ಇಶ್ಯೂ ಮಾಡಬೇಕಾದ್ರೆ ನೀವು ಇದೇ ರೀತಿ ಯಾವ ಡಾಕ್ಯುಮೆಂಟ್ಸ್ನ ಇಶ್ಯೂ ಮಾಡ್ತಾಯಿದ್ರೋ ಆ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಗೆಟ್ ಡಾಕ್ಯುಮೆಂಟ್ಸ್ ಅಂತ ಕ್ಲಿಕ್ ಮಾಡಬೇಕು ಮಾಡಿದ ತಕ್ಷಣ ಸ್ವಲ್ಪ ವೇಟ್ ಆಗುತ್ತೆ ಪ್ರೊಸೆಸಿಂಗ್ ಆಗುತ್ತೆ ಆಗಿಬಿಟ್ಟು ಇಲ್ಲಿ ನೋಡ್ಬೋದು ಫೆಚಿಂಗ್ ಡೇಟಾ ಅಂತ ಬರ್ತಾ ಇದೆ ಅಂದರೆ ಒಂದು ಡೇಟಾನ ಲೋಡ್ ಮಾಡ್ತಾ ಇರುತ್ತೆ ಸ್ವಲ್ಪ ಲೇಟ್ ಆದಮೇಲೆ ಇಲ್ಲಿ ರೇಷನ್ ಕಾರ್ಡ್ ಅನ್ನೋದು ಶೋ ಆಗುತ್ತೆ ಸ್ನೇಹಿತರೆ ನನ್ನ ರೇಷನ್ ಕಾರ್ಡ್ ಅನ್ನೋದು ಇಲ್ಲಿ ಶೋ ಇಲ್ಲ ಕೆಲವು ಬಾರಿ ಟೆಕ್ನಿಕಲ್ ಎರರ್ಗಳಿಂದ ಕೂಡ ಶೋ ಆಗೋದಿಲ್ಲ ಆದರೆ ನೀವು ಹಲವು ಬಾರಿ ಟ್ರೈ ಮಾಡಿದಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದು ಶೋ ಆಗುತ್ತೆ ಅಂದರೆ ನೀವು ರೇಷನ್ ಕಾರ್ಡನ್ನು ತುಂಬ ಬೇಗ ಶೋ ಆಗುತ್ತೆ ಸ್ನೇಹಿತರೆ ಸ್ವಲ್ಪ ಒಳ್ಳಿದ್ರೆ ಏನಾದರೂ ಇಶ್ಯೂ ತೋರಿಸ್ಬೋದು ಹಾಗೆ ಇಲ್ಲಿ ನೋಡ್ಬೋದು ಇಲ್ಲಿ ಮೇಲುಗಡೆ ಸರ್ಚ್ ಬಾರ್ನಲ್ಲಿ ಕೂಡ ನೀವು ಸರ್ಚ್ ಮಾಡ್ಬೋದು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ನ ನೋಡಬಹುದು ನಾನು ವೆಹಿಕಲ್ ವೆಹಿಕಲ್ ಇನ್ಶೂರೆನ್ಸ್ ಅಥವಾ ಒಂದು ವೆಹಿಕಲ್ ಆರ್ ಸಿ ಕೂಡ ಇಲ್ಲಿ ನಾವು ಸರ್ಚ್ ಮಾಡಬಹುದು ಇಲ್ಲಿ ನೋಡಬಹುದು ವೆಹಿಕಲ್ ಟ್ಯಾಕ್ಸ್ ರಿಸಿಪ್ಟ್ ಅಂತ ಇದೆ ನಂತರದಲ್ಲಿ ವೆಹಿಕಲ್ ಇನ್ಶೂರೆನ್ಸ್ ಅಂತ ಇದೆ ಇಲ್ಲಿ ನೋಡಬಹುದು ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಹಾಗೂ ಇಲ್ಲಿ ಒಂದು ನಂಬರ್ ನಂಬರ್ನ ಹಾಗೂ ಇಲ್ಲಿ ಡಿಟೇಲ್ಸ್ ಹಾಕಿಬಿಟ್ಟು ಇಲ್ಲಿ ಡಾಕ್ಯುಮೆಂಟ್ಸ್ನ ಇಶ್ಯೂ ಮಾಡ್ಕೋಬೋದು ಸ್ನೇಹಿತರೆ ಈ ರೀತಿ ಡಿಜಿ ಲಾಕರ್ನಲ್ಲಿ ಇಲ್ಲಿ ಮೆನು ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಮೈ ಪ್ರೊಫೈಲ್ ಮೈ ಅಕೌಂಟ್ ನಾಮಿನಿ ಹೀಗೆ ಹಲವಾರು ಆಪ್ಷನ್ಗಳು ಇಲ್ಲಿ ಬರುತ್ತೆ ಈ ರೀತಿ ನಾವು ಡಿಜಿ ಲಾಕರ್ನ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ಏನಾದರೂ ಸಮಸ್ಯೆಗಳು ಡೌಟ್ಗಳು ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರಗಳು